ಶುಭ ಮುಂಜಾನೆ ಮುಟ್ಟಿಸಿಕೊಂಡವನು ಪಿ ಲಂಕೇಶ್ ಅವರು ಬರೆದಂತಹ ಗದ್ಯ ಭಾಗವನ್ನು ನಾವು ನೋಡ್ತಾ ಇದ್ವಿ ಅದರ ಮುಂದಿನ ಭಾಗವನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಇಲ್ಲಿ ಬಸಲಿಂಗ ತನ್ನ ಎಡಗಣ್ಣಿನಲ್ಲಿ ನೋವು ಕಾಣಿಸಿಕೊಂಡಾಗ ಅವರಲ್ಲಿ ಮೊದಲೇದು ಮೂರು ಸಮಸ್ಯೆಗಳು ಒಂದು ಅವನ ಉಳುವಂತಹ ಭೂಮಿ ಹಾಗೆ ಇತ್ತು ಅವನ ಮಗುವಿನ ಕಾಯಿಲೆ ಮತ್ತು ಅವನ ಎಡಗಣ್ಣಿನಲ್ಲಿ ನೋವು ಕಾಣಿಸಿಕೊಂಡಿದ್ದು ಹೀಗೆ ಬಸಲಿಂಗನು ಇಲ್ಲಿ ವೈದ್ಯ ಡಾಕ್ಟರ್ ತಿಮ್ಮಪ್ಪನವರ ಹತ್ರ ಬರ್ತಾನೆ ಆಪರೇಷನ್ ಆಗುತ್ತೆ ಆಪರೇಷನ್ ಆದಾಗ ಕಣ್ಣಿಗೆ ನೀರನ್ನು ಸೋಂಕಿಸಬಾರದು ಅನ್ನುವಂತಹ ಡಾಕ್ಟರ್ ಮಾತನ್ನ ಅವನು ಮರೆತು ಆ ಸೂಚನೆಯನ್ನು ಮರೆತು ಇಲ್ಲಿ ಏನು ಮಾಡ್ತಾನೆ ಜಾತಿ ಸೌತಕವನ್ನ ಕಳ್ಕೊಬೇಕು ಅಂತ ಹೇಳಿ ತನ್ನದೇ ಆದಂತಹ ಒಂದು ಜಾತಿ ಪ್ರಜ್ಞೆಯಲ್ಲಿ ಆ ಎಡಗಣ್ಣಿನ ತಲೆಯ ಮೇಲೆ ನೀರನ್ನು ಸ್ಪರ್ಶ ಮಾಡ್ಕೋತಾನೆ ಮೈಲಿಗೆಯನ್ನು ಕಳ್ಕೋಬೇಕು ಸೂತಕವನ್ನು ಕಳ್ಕೋಬೇಕು ಅಂತ ಆದರೆ ಆ ಸೂತಕವನ್ನು ಕಳ್ಕೊಳ್ಳೋದು ಅವನಿಗೇನೆ ಒಂದು ದೊಡ್ಡ ಆತಂಕವನ್ನು ಸಮಸ್ಯೆಯನ್ನು ತಂದೊಡ್ತಾ ಇದೆ ಇಲ್ಲಿ ಅವನ ಎಡಗಣ್ಣಿನಲ್ಲಿ ಎರಡು ಮೂರು ದಿನ ಆದಮೇಲೆ ನೋವು ಕಾಣಿಸಿಕೊಂಡಿತು ಆಗ ಡಾಕ್ಟರ್ ತಿಮ್ಮಪ್ಪ ಹತ್ರ ಅವನು ಹೋಗಲಿಲ್ಲ ಬೇರೆ ಎಲ್ಲ ಡಾಕ್ಟರ್ ಹತ್ರ ಹೋಗ್ತಾನೆ ಅದರ ಚಿಕಿತ್ಸೆಯನ್ನು ತಗೋತಾನೆ ಆದರೆ ಯಾರ ಹತ್ರ ಹೋದರೂ ಕೂಡ ಅವನ ಚಿಕಿತ್ಸೆ ಇಲ್ಲೇ ಸಂಪೂರ್ಣವಾಗಿ ಗುಣಮುಖ ಆಗೋದಿಲ್ಲ ಆಗ ಅನಿವಾರ್ಯವಾಗಿ ಮತ್ತೆ ಡಾಕ್ಟರ್ ತಿಮ್ಮಪ್ಪನವರ ಹತ್ರ ಹೋಗ್ತಾನೆ ಆದದ್ದನ್ನು ನಡೆದದ್ದನ್ನು ಸರಿಯಾಗಿ ಸ್ಪಷ್ಟವಾಗಿ ಹೇಳಲಾರದೆ ಅವನು ಸ್ವಲ್ಪ ಅದರಲ್ಲಿ ಬದಲಾವಣೆ ಮಾಡಿ ಹೇಳ್ತಾನೆ ಆದರೆ ಅದು ಡಾಕ್ಟರ್ ತಿಮ್ಮಪ್ಪನಿಗೆ ಇವನು ಸುಳ್ಳು ಹೇಳ್ತಾ ಇರೋದು ಗೊತ್ತಾಗುತ್ತೆ ಯಾಕಂದ್ರೆ ಅವನು ಧ್ವನಿ ನಡೆಯುತ್ತಾ ಇರುತ್ತೆ ತಾನು ಹೇಳ್ತಾ ಇರುವಂತಹ ಸುಳ್ಳು ಡಾಕ್ಟರ್ ತಿಮ್ಮಪ್ಪನಿಗೆ ಗೊತ್ತಾಯ್ತು ಅಂತ ಬಸಲಿಂಗ ಇಲ್ಲಿ ಒಂದ್ ರೀತಿ ತನ್ನಲ್ಲೇ ಅವನು ಜಡವಾಗ ತೊಳಗಿದ ಅವಾಗ ಅವ್ರು ಹೇಳಿದ್ರು ನೀನು ಬಹಳ ಒಳ್ಳೆಯವನು ನೋಡು ಬಸಲಿಂಗ ನೀನು ತುಂಬಾ ಒಳ್ಳೆ ವ್ಯಕ್ತಿ ಒಳ್ಳೆಯವನು ಇದು ಸಂದರ್ಭಕ್ಕೆ ಬೀಳುತ್ತೆ ಏನ್ ನಡೆದಿದೆ ಅದನ್ನ ನಡೆದದನ್ನ ನಡೆದ ಹಾಗೆ ಹೇಳು ಅಂತ ಹೇಳಿದಾಗ ಇವನು ಸರಿ ಅದನ್ನ ಮತ್ತೆ ಯಾಂತ್ರಿಕವಾಗಿ ಹೇಳ್ತಾನೆ ಹೆಂಗಾದ್ರೂ ಮಾಡಿ ನನಗೆ ಇನ್ನೊಂದ್ಸಲ ಆಪರೇಷನ್ ಮಾಡ್ರಿ ಅಂತ ಹೇಳ್ತಾನೆ ಈ ಸಲ ಖಂಡಿತ ನಾನು ತಲೆಗೆ ನೀರು ಸೋಂಕಿಸೋದಿಲ್ಲ ನೀವೇನು ಹೇಳ್ತೀರಿ ಅದನ್ನೇ ಪಾಲನೆ ಮಾಡ್ತೀನಿ ನನಗೆ ಮತ್ತೊಮ್ಮೆ ಈ ಕಣ್ಣಿನ ಆಪರೇಷನ್ ಮಾಡ್ರಿ ಹೇಗಾದರೂ ಮಾಡಿ ಈ ಕಣ್ಣಿನ ಮತ್ತೊಮ್ಮೆ ನನಗೆ ಆಪರೇಷನ್ ಮಾಡಿ ಅಂತ ಹೇಳಿದಾಗ ಅವಾಗ ಅವರು ತಲೆ ಅಲ್ಲಾಡಿಸ್ತಾರೆ ಸಾಧ್ಯ ಇಲ್ಲ ಒಂದು ಸಲ ಕಣ್ಣಿನ ಭಾಗ ಬಹಳ ಸೂಕ್ಷ್ಮವಾದದ್ದು ಒಂದ್ಸಲ ಶಸ್ತ್ರಚಿಕಿತ್ಸೆ ಮಾಡಿದ ಮೇಲೆ ಅದಕ್ಕೆ ಮತ್ತೆ ಶಸ್ತ್ರಚಿಕಿತ್ಸೆ ಮಾಡೋದು ಒಂದು ಸರಿಯಲ್ಲ ಅನ್ನುವಂತ ಮಾತನ್ನ ಇಲ್ಲಿ ಅವರು ಹೇಳ್ತಾರೆ ನಂತರ ಇವನಿಗೆ ಏನನ್ನಿಸ್ತಾ ಇದೆ ಅಂದ್ರೆ ಅವನು ಒಂದು ಮಲಾಮನ್ನ ಬರೆದ್ಕೊಡ್ತಾರೆ ಗಾಯಕಿದನ್ನ ಹಚ್ಕೋ ಅಂತ ಹೇಳಿ ಮತ್ತೇನು ಹೇಳೋದಿಲ್ಲ ಅದನ್ನ ತಗೊಂಡು ಅವನು ಬರ್ತಾನೆ ಈಗಿರೋ ಗಾಯಕ್ಕೆ ಔಷಧಿ ಕೊಡ್ತೇನೆ ತಪ್ಪದೆ ಹಚ್ಚಿಕೋ ಅಂತ ಹೇಳ್ತಾರೆ ಇದು ಸಂದರ್ಭಕ್ಕೆ ಬೀಳುತ್ತೆ ಅದೇಕೋ ಬಸಲಿಂಗನಿಗೆ ಇಲ್ಲಿ ತಿಮ್ಮಪ್ಪವ್ರ ಮೇಲೆ ಸಿಟ್ಟು ಬರ್ತಾ ಇದೆ ಎದಕ್ಕೆ ಸಿಟ್ಟು ಬರ್ತಾ ಇದೆ ತಾನು ಮಾಡಿದಂತ ತಪ್ಪಿಗಾಗಿ ತನಗೆ ತಾನು ಸಮಸ್ಯೆನ ತಂದ್ಕೊಂಡ ಆದ್ರೆ ವಿನಾಕಾರಣ ಅವ್ರ ಮೇಲೆ ಅವನಿಗೆ ಸಿಟ್ಟು ಬರ್ತಾ ಇದೆ ಎಲ್ಲೋ ಒಂದು ಕಡೆ ತಿಮ್ಮಪ್ಪ ತನ್ನ ಬಗ್ಗೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ನನ್ನ ಬಗ್ಗೆ ಅಲಕ್ಷ್ಯ ಮಾಡ್ತಾ ಇದ್ದಾರೆ ಅವನಿಗೆ ಹಾಗನಿಸ್ತಾ ಇತ್ತು ಬಸಲಿಂಗನಿಗೆ ಅಷ್ಟೇ ಅಲ್ಲ ತನ್ನ ಕಣ್ಣು ಹೋಗ್ಲಿಕ್ಕೆ ನನ್ನ ಎಡಗಣ್ಣು ಕಳ್ಕೊಳ್ಳಿಕ್ಕೆ ಎಲ್ಲ ಒಂದು ಕಡೆ ಡಾಕ್ಟರ್ ತಿಮ್ಮಪ್ಪನವರೇ ಕಾರಣ ಅನ್ನೋ ಹಾಗೆ ಅವನಿಗೆ ಒಂದು ಭಾಸ ಆಗ್ತಾ ಇದೆ ತಿಮ್ಮಪ್ಪರವ್ರನ್ನ ಎಲ್ಲರ ಹತ್ರ ಟೀಕೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ ತಿಮ್ಮಪ್ಪನವ್ರ ಬಗ್ಗೆ ಕೆಟ್ಟದಾಗಿ ಹೇಳ್ತಾ ಹೋದ ಅದರಲ್ಲಿ ತಿಮ್ಮಪ್ಪನ ಬಗ್ಗೆ ಹೆಂಗ್ ಹೇಳ್ತಾ ಇದ್ದಂದ್ರೆ ಮಾತುಗಳನ್ನ ತಿರುಚಿ ಹೇಳ್ತಾ ಇದ್ದ ತಿರುಚಿ ಅಂದ್ರೆ ಇದ್ದದ್ದನ್ನ ಇದ್ದ ಹಾಗೆ ಹೇಳಂಗಿಲ್ಲ ಇದ್ದದನ್ನ ಬದಲಾಯಿಸಿ ಹೇಳೋದು ಮಾತುಗಳನ್ನ ತಿರುಚಿ ಹೇಳ್ತಾ ಇದ್ದ ತಿರುಚಿ ಹೇಳಿ ಜನರಲ್ಲಿ ತಿಮ್ಮಪ್ಪನವ್ರ ಬಗ್ಗೆ ಏನ್ ಬರಬೇಕು ಸಿಟ್ಟು ಬರಬೇಕು ಹಾಗೆ ಇವನು ಅವ್ರ ಬಗ್ಗೆ ಟೀಕೆಯನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ ಅಷ್ಟೇ ಅಲ್ಲ ಎಷ್ಟೋ ಜನ ಇವನ ಮಾತು ಸತ್ಯ ಅಂತ ನಂಬಿದ್ರು ಯಾಕೆ ಇವನು ಎಂದೂ ಸುಳ್ಳು ಹೇಳಲಾರದಂತ ವ್ಯಕ್ತಿ ಪ್ರಾಮಾಣಿಕ ವ್ಯಕ್ತಿ ಹೀಗಾಗಿ ಇವನು ಏನ್ ತಿಮ್ಮಪ್ಪನವ್ರ ಬಗ್ಗೆ ಹೇಳ್ತಾ ಇದ್ದಾನೆ ಅದು ಸತ್ಯ ಇರ್ಬೋದು ಅಂತ ಎಲ್ಲ ಜನ ಅವನ ಮಾತನ್ನ ನಂಬಿದ್ರು ನೋಡ್ರಿ ಮನುಷ್ಯ ಸತ್ಯ ಹೇಳುವಂತ ಮನುಷ್ಯ ಸತ್ಯ ಹೇಳ್ತಾ ಬಂದಾಗ ಯಾವಾಗ್ಲೂ ಒಂದ್ಸಲ ಸುಳ್ಳು ಹೇಳಿದ್ರೆ ಜನ ಅದನ್ನು ಕೂಡ ಸತ್ಯ ಅಂತ ನಂಬುತ್ತಾರೆ ಆ ಸತ್ಯ ಅನ್ನುವಂತ ಮೌಲ್ಯ ಎಷ್ಟು ಮಹತ್ವವಾದದ್ದು ಆದ್ರೆ ಇಲ್ಲಿ ಅದರನ್ನ ದುರುಪಯೋಗ ಮಾಡ್ಕೋತಾನೆ ಇವನು ಬಸಲಿಂಗನ ಮಾತನ್ನ ನಂಬುತ್ತಾರೆ ಅಂತ ಹೇಳಿ ಅವ್ರ ಬಗ್ಗೆ ಸುಳ್ಳನ್ನ ಹೇಳ್ತಾನೆ ಹೀಗೆ ಒಂದೊಂದ್ಸಲ ಏನಾಗ್ತಿತ್ತಂದ್ರೆ ಏನು ತಾನು ಮಾಡುವ ತನ್ನ ಮನಸ್ಸಿನಲ್ಲಿ ಹಿಂಗೆ ಇದು ಯಾಕೆ ರೀತಿ ಬರ್ತಾ ಇದೆ
ಏನೋ ಅರ್ಥ ಆಗಲಾರದೆ ಒಂದು ರೀತಿ ಸುಮ್ಮನೆ ಕೂತು ಬಿಡ್ತಾ ಇದ್ದ ಅವನಿಗೆ ಏನು ಮಾಡ್ತಾ ಏನು ಮಾಡಬೇಕು ತಿಳಿತಾ ಇಲ್ಲ ನಾನು ಯಾಕೆ ಹಿಂಗೆ ಮಾಡ್ತಾ ಇದ್ದೀನಿ ಅನ್ನುವಂಥ ಪ್ರಶ್ನೆ ಅವನು ಒಳಗೆ ಮನಸ್ಸಿನೊಳಗೆ ಕಾಡ್ತಾ ಇದೆ ನಾನು ಯಾಕೆ ಅವ್ರ ಬಗ್ಗೆ ಸುಳ್ಳು ಹೇಳ್ತಾ ಇದ್ದೀನಿ ನಾನು ಮಾಡಿದ ತಪ್ಪನ್ನು ಡಾಕ್ಟರ್ ತಿಮ್ಮಪ್ಪನ ಮೇಲೆ ಹಾಕ್ತಾ ಇದ್ದೀನಿ ಇದು ತಪ್ಪು ಅನ್ನೋದು ಅವನು ಗೊತ್ತಿತ್ತು ಗೊತ್ತಿದ್ದರೂ ಕೂಡ ಅವನ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಡಾಕ್ಟರ್ ತಿಮ್ಮಪ್ಪನವರೇ ಇದು ಕಾರಣ ನನ್ನ ಕಣ್ಣು ಹೋಗ್ಲಿಕ್ಕೆ ಅವರೇ ಕಾರಣ ಅನ್ನೋ ಹಾಗೆ ಎಲ್ಲರ ಹತ್ರ ಅದನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದ ತನ್ನಲ್ಲಿ ಅವನಿಗೆ ಏನಾಗ್ತಿತ್ತಂದ್ರೆ ಸಣ್ಣತನ ಬೆಳೀತಾ ಇತ್ತು ನೋಡ್ರಿ ಸುಳ್ಳು ಹೇಳಿದ ಮತ್ತೊಬ್ಬರಿಗೆ ಕೆಟ್ಟದನ್ನು ಮಾತಾಡ್ತಾ ಹೋದ್ರೆ ನಮ್ಮಲ್ಲಿ ಸಣ್ಣತನ ಬೆಳೀತಾ ಇದೆ ಅವನಿಗೆ ಏನಾಯ್ತಂದ್ರೆ ಸಣ್ಣತನ ಬೆಳೀತು ಆ ಸಣ್ಣತನ ತನ್ನಲ್ಲಿ ಬೆಳೆದಿದ್ದಕ್ಕಾಗಿ ಅವನಿಗೆ ದಂಗಾಗಿ ಆಶ್ಚರ್ಯದಿಂದ ಸುಮ್ಮನೆ ಕೂತ್ ಬಿಡ್ತಿದ್ದ ಅಷ್ಟೇ ಅಲ್ಲ ಅವನಿಗೆ ಏನ ಅನಿಸ್ತಾಗತ್ತಂದ್ರೆ ಈ ಸುಳ್ಳು ಹೇಳೋದೇನಿದೆ ಅಲ್ಲ ಇದು ಇದೇ ನನಗೆ ಒಳ್ಳೆಯದು ಸುಳ್ಳು ಹೇಳಿ ನಾನು ನನ್ನ ಜೀವನವನ್ನ ಕುಟುಂಬವನ್ನ ಕುಟುಂಬವನ್ನ ಸಾಕಬಹುದು ಎತ್ತುಗಳನ್ನ ಸಾಟಿ ಮಾಡಬಹುದು ಅಂತ ಹೇಳಿ ಸುಳ್ಳೇ ಅವನಿಗೆ ಏನ್ ಅನ್ಸಾಕತ್ತು ಒಳ್ಳೇದಂತ ಅನ್ಸಾಕತ್ತು ಯಾಕಂದ್ರೆ ಸುಳ್ಳು ಹೇಳೋದು ಬಹಳ ಸರಳ ಹೀಗಾಗಿ ಅಲ್ಲಿ ಅವನು ಈ ಸುಳ್ಳು ನನ್ನ ಕುಟುಂಬಕ್ಕೆ ಸಹಾಯ ಆಗ್ಬೋದು ನನ್ನ ಎತ್ತುಗಳನ್ನ ಸಾಟಿ ಮಾಡಲಿಕ್ಕೆ ಇದು ಸಹಾಯ ಆಗ್ಬೋದು ಜೊತೆಗೆ ಅವನಿಗೆ ಹೆಂಡತಿ ಸಿದ್ದಿಂಗಿ ಜೊತೆ ಮಾತಾಡಬೇಕಾದ್ರೆ ತನ್ನ ಒಳಗಡೆ ಏನೋ ಒಂದು ರೀತಿಯಾದಂತಹ ಗೆಲುವು ಅವನಲ್ಲಿ ಕಾಣಿಸ್ಲಿಕ್ಕೆ ಪ್ರಾರಂಭ ಆಯಿತು ಹೀಗಾಗಿ ಇಲ್ಲಿ ಬಸಲಿಂಗ ಹಾಗಾದ್ರೆ ತನ್ನೊಳಗೆ ಏನೋ ಒಂದು ರೀತಿ ನಾನೇ ಗೆಲ್ತಾ ಇದ್ದೀನಿ ಅನ್ನುವಂಥ ಭಾವನೆ ಅವನಿಗೆ ಅನ್ನಿಸ್ತಾ ಇತ್ತು ಉಡಾಪೆಯ ಶೈಲಿಯಲ್ಲಿ ಉಡಾಪೆ ಮಾತುಗಳನ್ನ ಉಡಾಪೆಯ ಶೈಲಿಯಲ್ಲಿ ಅವನು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ ಆ ಉಡಾಪೆ ಮಾತುಗಳೇ ಅವನಿಗೆ ಒಳ್ಳೇದನ್ಸಕತ್ತು ಉಡಾಪೆಯ ಮಾತುಗಳನ್ನು ಕಲಿಬೇಕಂತನಿಸ್ತು ಹೀಗೆ ಗೇಯುವುದು ತಡ ಆದರೆ ಅವನಿಗೇನಿಸ್ತು ಗೇಯುವುದಂದ್ರೆ ಉಳುಮೆ ಮಾಡುವುದು ಉಳುಮೆ ಮಾಡೋದು ತಡ ಆದರೆ ಇವನಿಗೆ ಏನನ್ನಿಸ್ತು ಸಾಲ ಎತ್ತಿ ಬದುಕಬಹುದು ಸಾಲ ಮಾಡಿ ಬದುಕಬಹುದು ನೋಡ್ರಿ ಹಿಂದೆ ಉಳುಮೆ ಯಾವಾಗ ಮಾಡ್ತೀನಿ ಯಾವಾಗ ನಾನು ಹೊಲವನ್ನು ಉಳುತೀನಿ ನನ್ನ ಎತ್ತುಗಳನ್ನ ಸುಳ್ಳು ಹೇಳಿ ಸಾಟಿ ಮಾಡಲಿಕ್ಕೆ ಅವನಿಗೆ ಒಪ್ಪಲಾರದಂತ ಮನಸ್ಸು ಇವತ್ತು ಏನು ಸುಳ್ಳು ಬೇಕಾದ್ರೂ ಹೇಳಿ ಎತ್ತುಗಳನ್ನ ಸಾಟಿ ಮಾಡ್ತಾ ಇದ್ದಾನೆ ಹೋಗ್ಲಿ ಎತ್ತುಗಳನ್ನ ಸಾಟಿ ಮಾಡಿ ಉಳುಮೆ ಮಾಡೋಕ್ಕಾಗ್ಲಿಲ್ಲ ಸಾಲ ಮಾಡಿ ಬದುಕ್ತೀನಿ ಅನ್ನುವಂತಹ ಧೈರ್ಯ ಅವನಲ್ಲಿ ಬರ್ತಾ ಇದೆ ನೋಡ್ರಿ ಮನುಷ್ಯ ಇಲ್ಲಿ ಮೌಲ್ಯಗಳು ನಡವಳಿಕೆ ಬದಲಾವಣೆ ಆದಾಗ ಹೇಗೆ ಅವನ ವರ್ತನೆಯೂ ಕೂಡ ಬದಲಾವಣೆ ಆಗ್ತದೆ ಉಡಾಪೆ ಮಾತುಗಳು ತನಗೆ ಸಹಾಯಕಾಯಿತು ಅಂತ ಅವನಿಗೆ ಅನಿಸ್ತು ಉಡಾಪೆ ಮಾತು ಅಂದ್ರೆ ಅಸಡ್ಡೆ ಮಾತು ಹೀಗೆ ಬಸಲಿಂಗ ಇಲ್ಲಿ ಆದ್ರೆ ಅವನು ಅನ್ಕೊಂಡ ಹಾಗೆ ಆಗ್ಲಿಲ್ಲ ಆ ದುರಂತ ಅವನು ಅನ್ಕೊಂಡಂತ ರೀತಿಯಲ್ಲಿ ಇರಲಿಲ್ಲ ಅದು ಬೇರೆನೇ ಆಯ್ತು ಅವನ ಎಡಗಣ್ಣು ಪೂರ್ತಿ ಇಲ್ಲವಾಗಿ ಹೋದ ಮೇಲೆ ಸ್ವಲ್ಪ ದಿನ ಆದ್ಮೇಲೆ ನೋಡ್ರಿ ಅವನ ದುರ್ದೈವ ಏನೋ ಗೊತ್ತಿಲ್ಲ ಎಡಗಣ್ಣು ನೋವು ಪೂರ್ತಿಯಾಗಿ ಇಲ್ಲವಾಗಿ ಹೋದ ಮೇಲೆ ಬಲಗಣ್ಣಿನಲ್ಲಿ ನೋವು ಕಾಣಿಸ್ಕೊಳ್ಳಿಕ್ಕೆ ಪ್ರಾರಂಭ ಆಯ್ತು ನೋಡ್ರಿ ಈಗ ಅವನ ಯಾವ ಕಣ್ಣು ಬಸಲಿಂಗನ ಬಲಗಣ್ಣಿನಲ್ಲಿ ನಂತರ ಬಲಗಣ್ಣಿನಲ್ಲಿ ನೋವು ಕಾಣಿಸ್ತು ಬಲಗಣ್ಣಿನಲ್ಲಿ ನೋವು ಕಾಣಿಸ್ಕೊಂಡು ತೀವ್ರವಾಗಿ ಮೊದಲು ಹೆಂಗಾಗಿತ್ತೋ ಹಾಗೆ ಆಯ್ತು ಎಡಗಣ್ಣಿನ ನೋವು ಆರಂಭವಾದಾಗಿನ ಅವನ ಮುಗ್ಧತೆ ನೋಡ್ರಿ ಅವನು ಯಾವಾಗ ಎಡಗಣ್ಣು ನೋವು ಪ್ರಾರಂಭ ಆಗಿತ್ತಲ್ಲ ಅವನು ಬಹಳ ಮುಗ್ಧ ಇದ್ದ ಆದ್ರೆ ಆ ಮುಗ್ಧತೆ ಈಗ ಇರಲಿಲ್ಲ ಆ ಮುಗ್ಧತೆ ಹೊರಟು ಹೋಗ್ಬಿಟ್ಟಿತ್ತು ಈಗ ಅವನು ಮುಗ್ಧ ಬಸಲಿಂಗ ಇರಲಿಲ್ಲ ಒಂಥರ ಹೊರಟು ಉಡಾಪೆ ಮಾತನ್ನ ಆಡುವಂತ ಬಸಲಿಂಗ ಆಗಿದ್ದ ಸ್ವಲ್ಪ ಚುರುಕಾಗಿದ್ದ ಈಗ ಮಾತಾಡೋದ್ರಲ್ಲಿ ಅವನ ನಡವಳಿಕೆಯಲ್ಲಿ ಬಹಳ ಚುರುಕುತನ ಇತ್ತು ಚುರುಕಾಗಿದ್ದಂತ ಇವನು ಹಾಗಾದ್ರೆ ಚುರುಕಾಗಿರಗಿಲ್ಬಂತ ಒಂದು ಛಾತಿ ಛಾತಿ ಅಂದ್ರೆ ಧೈರ್ಯ ಏನ್ ಬೇಕಾದ್ರೂ ಮಾತಾಡ್ಬೋದು ಏನ್ ಬೇಕಾದ್ರೂ ಮಾಡಬಹುದು ಅನ್ನುವಂತ ಧೈರ್ಯವನ್ನ ಇವತ್ತು ಅವನು ಪಡಿತಾ ಇದ್ದ ಹೀಗಾಗಿ ಅವನು ಈ ಸತ ಡಾಕ್ಟರ್ ತಿಮ್ಮಪ್ಪನವ್ರ ಹತ್ರ ಹೋಗ್ಲಿಲ್ಲ ಆ ಎಡಗಣ್ಣ ನೋವು ಪ್ರಾರಂಭ ಆದ್ಮೇಲೆ ಅವನು ಡಾಕ್ಟರ್ ಚಂದ್ರಪ್ಪ ಅವ್ರ ಹತ್ರ ಸಾರಿ ಅವನು ಏನ್ ಮಾಡ್ತಾನೆ ಅಲ್ಲಿ ತನ್ನ ಒಬ್ಬ ಲಿಂಗಾಯತ ರಾಜಕಾರಣಿ ರುದ್ರಪ್ಪ ಅಂತ ಹೇಳಿ ಆ ರುದ್ರಪ್ಪ ಜೊತೆ ಸೇರ್ಕೊಂಡು ಮೇಲ್ಜಾತಿಯ ಡಾಕ್ಟರ್ ಅಥವಾ ಮೇಲ ಒಂದು ವರ್ಗದ ಡಾಕ್ಟರ್ ಹತ್ರ ವೈದ್ಯರ ಹತ್ರ ಅವನು ಎಲ್ಲ ವೈದ್ಯರ ಹತ್ರ ಹೋಗಿ ಭೇಟಿ ಆಗ್ತಾನೆ ರಾಜಕಾರಣಿ ರುದ್ರಪ್ಪ ಅವನು ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಕೆಲವು ಡಾಕ್ಟರ್ ಅವನಿಗೆ ಏನು ಸಲಹೆ ಕೊಟ್ರು ಡಾಕ್ಟರ್ ತಿಮ್ಮಪ್ಪ ನಿಮ್ಮ ಕಣ್ಣನ್ನು ಆಪರೇಷನ್ ಮಾಡೋ ಅವಶ್ಯಕತೆನೆ ಇರಲಿಲ್ಲ ನೋಡ್ರಿ ಎಡಗಣ್ಣನ್ನ ಅವರು ಆಪರೇಷನ್ ಮಾಡುವಂತ ಅವಶ್ಯಕತೆನೆ ಇರಲಿಲ್ಲ ಹೀಗಾಗಿ
ಇದಕ್ಕೆ ಆಪರೇಷನ್ ಬೇಕಿಲ್ಲ ಡಾಕ್ಟರ್ ತಿಮ್ಮಪ್ಪನಿಗೆ ಇಲ್ಲಿ ಬುದ್ಧಿ ಇಲ್ಲ ಅದಕ್ಕೆ ಅವರು ಆಪರೇಷನ್ ಮಾಡಿದ್ದಾರೆ ಇದು ಸಂದರ್ಭಕ್ಕೆ ಬಿಳುತ್ತೆ ಡಾಕ್ಟರ್ ತಿಮ್ಮಪ್ಪನಿಗೆ ಬುದ್ಧಿ ಇಲ್ಲ ಅದಕ್ಕೆ ಅವರು ನಿಮ್ಮ ಆಪರೇಷನ್ ಮಾಡಿದ್ದಾರೆ ಇದಕ್ಕೆ ಆಪರೇಷನ್ ಅವಶ್ಯಕತೆ ಇರಲಿಲ್ಲ ಸುಮ್ಮನೆ ಆಪರೇಷನ್ ಮಾಡಿದ್ರು ಅಂತ ಇವನ ತಲೆಯಲ್ಲಿ ಮತ್ತೊಂದು ಮಾತನ್ನು ಹೇಳಿದ್ರು ಆವಾಗ ಆ ಹಿತವಚನ ನೋಡಿ ಅವರ ಮಾತು ಅವರಿಗೆ ಹಿತವಚನ ಅನಿಸ್ತು ಆ ಹಿತವಚನ ಅವರು ಕೊಟ್ಟರು ಇವನು ಕೇಳಿದ ಆದರೆ ಔಷಧಿಗಳನ್ನು ಕೊಟ್ಟರು ಅವರಿಗೆ ತಿಳಿದಂತ ಔಷಧಿ ಕೊಟ್ಟ ಮೇಲೆ ಬಸ್ಲಿಂಗನಿಗೆ ನೋವು ಮಾತ್ರ ಕಡಿಮೆ ಆಗಲಿಲ್ಲ ಆತಂಕನೂ ಹೋಗಲಿಲ್ಲ ಕೊನೆಗೆ ಈ ಕಣ್ಣಿನ ರೋಗಕ್ಕೆ ಔಷಧಿ ಇದ್ದೇ ಇರುತ್ತದೆ ಅಂತ ನಂಬತೊಡಗಿದ ನಾಯಕ ಅವರ ಹತ್ರ ಹೋಗಬೇಕು ಈ ನನ್ನ ಕಣ್ಣಿನ ರೋಗಕ್ಕೆ ಎಲ್ಲಾದರೂ ಒಂದ ಕಡೆ ಔಷಧಿ ಇದ್ದೇ ಇರುತ್ತೆ ಅಂತ ಬಸ್ಲಿಂಗ ನಂಬಿ ಎಷ್ಟೆಲ್ಲ ಡಾಕ್ಟರ್ ಇದ್ದಂತ ಎಲ್ಲಾ ಡಾಕ್ಟರ್ ಕಡೆ ತನ್ನ ಕಣ್ಣನ್ನ ಪರೀಕ್ಷೆ ಮಾಡಿದ ಅದೇ ಉಡಾಪೆ ಶೈಲಿಯಲ್ಲಿ ಅವನು ಡಾಕ್ಟರ್ ತಿಮ್ಮಪ್ಪನವರನ್ನು ಕೂಡ ಅಲ್ಲಿ ಹೋಗಿ ನೋಡ್ತಾನೆ ಅಂದ್ರೆ ಆ ಬೇರೆ ವೈದ್ಯರ ಹತ್ರ ಎಷ್ಟು ಆ ಕಣ್ಣನ್ನ ಪರೀಕ್ಷೆ ಮಾಡಿದ್ರು ಕೂಡ ಆ ಕಣ್ಣನ್ನು ಕಡಿಮೆ ಆಗಲಿಲ್ಲ ಕೊನೆಗೆ ಅನಿವಾರ್ಯವಾಗಿ ಅದೇ ಉಡಾಪೆ ಶೈಲಿಯಲ್ಲಿ ಅವನು ಏನ್ ಮಾಡ್ತಾನೆ ಡಾಕ್ಟರ್ ತಿಮ್ಮಪ್ಪನವರ ಹತ್ರ ಹೋಗ್ತಾನೆ ಡಾಕ್ಟರ್ ತಿಮ್ಮಪ್ಪನವರ ಹತ್ರ ಹೋದಾಗ ಮೊದಲು ಹೇಗಿದ್ನೋ ಆ ಬಸ್ಲಿಂಗ ಈಗ ಇರಲಿಲ್ಲ ಅವನು ಅವಾಗ ಅವನು ಒಬ್ಬ ಆತ್ಮೀಯ ಭಾವನೆ ಉಳ್ಳಂತಹ ಮುಗ್ಧನಾದಂತಹ ಪ್ರಾಮಾಣಿಕತೆ ಇರುವಂತಹ ಆ ವ್ಯಕ್ತಿ ಬಸ್ಲಿಂಗ ಈಗ ಸಂಪೂರ್ಣವಾಗಿ ಬದಲಾವಣೆಯಾಗಿದ್ದ ಅವನ ಮಾತಿನ ಶೈಲಿ ಬದಲಾವಣೆಯಾಗಿತ್ತು ಅವನ ನಡವಳಿಕೆ ಬದಲಾವಣೆಯಾಗಿತ್ತು ತಿಮ್ಮಪ್ಪ ತನ್ನ ರೋಗಿಯಲ್ಲಿ ಉಂಟಾದಂತಹ ಬದಲಾವಣೆಯನ್ನ ಗಮನಿಸಿದರು ಗಮನಿಸಿ ಅವರು ಈಗ ಅವನು ಏನು ನೋಡ್ತಾ ಇದ್ರು ಅವನ ಧ್ವನಿ ಮೊದಲು ಹೇಗಿತ್ತೋ ಮಾತಾಡುವಂತ ಧ್ವನಿ ಆಗಿರ್ಲಿಲ್ಲ ಗಂಟಲು ಈಗ ದೊಡ್ಡದಾಗಿತ್ತು ಮಾತಾಡಬೇಕಾದ್ರೆ ದೊಡ್ಡ ಧ್ವನಿಯಲ್ಲಿ ಗಂಟಲನ್ನ ದೊಡ್ಡದಾಗಿ ಮಾಡ್ಕೊಂಡು ಮಾತಾಡ್ತಾ ಇದ್ದ ಅವನಿಗೆ ಅರಿವಿಲ್ಲಾರದ ಹಾಗೆ ಅವನಲ್ಲಿ ಈ ಸಣ್ಣತನ ಅನ್ನುವಂಥದ್ದು ಬೆಳೆದು ಹೋಗಿತ್ತು ತನಗೆ ಅರಿವಿಲ್ಲಾರದೆ ಅವನು ಸಣ್ಣವನಾಗ್ತಾ ಇದ್ದ ಅವನ ಕಾಯಿಲೆ ಏನಾಗಿತ್ತಂದ್ರೆ ಈಗ ದೇಹದ ಮಟ್ಟದಿಂದ ಮಾನಸಿಕ ಸ್ತರಕ್ಕೆ ಹೋಗಿತ್ತು ನೋಡಿ ಅವನ ಕಾಯಿಲೆ ದೇಹದ ಕಾಯಿಲೆ ಮನುಷ್ಯ ದೈಹಿಕವಾಗಿ ಕಾಯಿಲೆಗಳಿಗೆ ಅನಾರೋಗ್ಯಕ್ಕೆ ಒಳಗಾದಾಗ ಅದು ಮನಸ್ಸನ್ನು ಕೂಡ ಅದೇ ರೀತಿಯಾಗಿ ಇಲ್ಲಿ ಒಂದು ರೀತಿ ಘಾಸಿಗೊಳಿಸ್ತಾ ಇದೆ ಮನಸ್ಸು ಸರಿ ಇರಲ್ಲ ಹೀಗಾಗಿ ಆ ದೈಹಿಕ ಕಾಯಿಲೆ ದೈಹಿಕ ಮಟ್ಟದಿಂದ ದೈಹಿಕ ಸ್ತರದಿಂದ ಈಗೇನಾಗಿತ್ತಂದ್ರೆ ಮಾನಸಿಕ ಸ್ತರದವರೆಗೂ ಕೂಡ ಆ ಕಾಯಿಲೆ ಅಲ್ಲಿ ಒಂದು ಹಬ್ಬಿತ್ತು ಆ ಸ್ತರವನ್ನು ತಲುಪಿತ್ತು ಈಗ ತಿಮ್ಮಪ್ಪ ಅವನಿಗೆ ನೋವಿನಿಂದಲೇ ಹೇಳಿದ್ರು ಅವರಿಗೆ ಅವನು ನೋಡಿ ಬೇಜಾರು ಅನ್ನಿಸ್ತು ನೋವನ್ನಿಸ್ತು ನೋಡು ಬಸ್ಲಿಂಗ ನಾನು ನಿನ್ನನ್ನು ಮುಟ್ಟಿದ್ದು ಒಬ್ಬ ಡಾಕ್ಟರ್ ಆಗಿ ನೋಡೋರು ಹೇಳಿದ್ರು ನನ್ನಲ್ಲಿ ಜಾತಿ ಪ್ರಜ್ಞೆ ಅನ್ನುವಂಥದ್ದು ಇರಲಿಲ್ಲ ನಾನು ಕೆಳಗಿನ ಜಾತಿಯನು ಅಥವಾ ನೀ ಯಾವ ಜಾತಿಯನು ಅನ್ನುವಂಥ ತಿಳ್ಕೊಳ್ಳುವಂಥದ್ದು ನನಗೆ ಬೇಕಾಗಿರಲಿಲ್ಲ ನಾನು ನಿನ್ನನ್ನು ಪರೀಕ್ಷೆ ಮಾಡಿದ್ದು ಕಣ್ಣನ್ನು ಪರೀಕ್ಷೆ ಮಾಡಿದ್ದು ನಾನು ನಿನ್ನನ್ನು ಮುಟ್ಟಿದ್ದು ಕೇವಲ ಒಬ್ಬ ಡಾಕ್ಟರ್ ಆಗಿ ಈ ರೀತಿ ಮುಟ್ಟುವಿಕೆ ಏನಿದೆ ಅಲ್ಲ ನಾನು ನಿನ್ನನ್ನು ಮುಟ್ಟಿದ್ದು ಆ ರೀತಿ ಮುಟ್ಟುವಿಕೆ ನಿನ್ನಂಥ ಮುಗ್ಧ ಮನುಷ್ಯನಲ್ಲಿಯೂ ಕೂಡ ಈ ಮುಟ್ಟುವಿಕೆ ಒಂದು ತಪ್ಪು ಅಥವಾ ನಾನು ಸ್ಪರ್ಶಿಸಬಾರ್ದಾಗಿತ್ತು ಅನ್ನುವಂಥದ್ದು ನಾನು ಊಹೆ ಮಾಡಲಾರದೆ ಕೂಡ ಆ ಮುಟ್ಟುವಿಕೆ ನಿನ್ನನ್ನು ಇಂತಹ ಪರಿಸ್ಥಿತಿಗೆ ತಳೆತೈತೆ ಅನ್ನುವಂಥದ್ದನ್ನು ಕೂಡ ನಾನು ಊಹೆ ಮಾಡಲಿಲ್ಲ ಇದು ಸಂದರ್ಭಕ್ಕೆ ಬಿಡುತ್ತೆ ಈ ಮುಟ್ಟುವಿಕೆ ನಿನ್ನಂಥ ಮುಗ್ಧ ಮನುಷ್ಯನಲ್ಲಿ ಮುಟ್ಟುವಿಕೆಯು ಕೂಡ ನಾನು ಊಹಿಸದೆ ಇದ್ದದ್ದನ್ನ ನಾನು ಮಾಡಿದೆ ಅದು ನಿನ್ನ ತಪ್ಪಲ್ಲ ಅವ್ರು ಹೇಳ್ತಾರೆ ಡಾಕ್ಟರ್ ತಿಮ್ಮಪ್ಪ ಬಸ್ಲಿಂಗನೇ ಹೇಳ್ತಾರೆ ಅದು ನಿನ್ನ ತಪ್ಪಲ್ಲ ನಾನು ಯಾರನ್ನ ಇಲ್ಲಿ ಬಯ್ಯೋದಿಲ್ಲ ನೀನು ಒಂದೇ ಸಣ್ಣ ಕೆಲಸ ಮಾಡು ನನ್ನ ಹೆಸರನ್ನ ಹೇಳಿ ಈ ಸಲ ನನ್ನ ಹತ್ರ ನೀ ಏನ್ ಬಂದಿಯಲ್ಲ ನಾನು ನಿನ್ನ ಕಣ್ಣನ್ನ ಪರೀಕ್ಷೆ ಮಾಡೋದಿಲ್ಲ ಮತ್ತೆ ನಾನು ನಿನ್ನ ಮುಟ್ಟು ಅಂತ ನೋಡ್ರಿ ಅವ್ರು ನಾನು ಮುಟ್ಲಿಕ್ಕೂ ಕೂಡ ಅವ್ರಿಗೆ ಒಂದ್ ರೀತಿ ಭಯ ಆಗ್ತಿತ್ತು ನಾನು ಮುಟ್ಟಿದ್ರಿಂದ ನನ್ನ ಕಣ್ಣನ್ನ ಕಳ್ಕೊಂಡಲ್ಲ ಅನ್ನುವಂಥ ನೋವು ಅವರ ಮನಸ್ಸಿನಲ್ಲಿತ್ತು ಡಾಕ್ಟರ್ ತಿಮ್ಮಪ್ಪನವ್ರ ಮನಸ್ಸಿನಲ್ಲಿತ್ತು ಬಸ್ಲಿಂಗನಿಗೆ ಅವ್ರ ಮೇಲೆ ಸಿಟ್ಟು ಬಂದಿದೆ ಆದ್ರೆ ಅವ್ನು ನೋಡಿದ ತಕ್ಷಣ ಅವ್ರಿಗೆ ಒಂಥರ ನೋವು ಆಗ್ತಾ ಇದೆ ಅದಕ್ಕೆ ಅವ್ರು ಹೇಳಿದ್ರು ನೋಡು ಈ ಸಲ ನಾನು ನಿನಗೆ ಶಸ್ತ್ರಚಿಕಿತ್ಸೆ ಅಥವಾ ಯಾವುದೇ ನಿನ್ನ ಕಣ್ಣನ್ನ ಪರೀಕ್ಷೆ ಮಾಡೋದಿಲ್ಲ ನನ್ನ ಒಂದು ಸಲಹೆ ಕೊಡ್ತೀನಿ ನನ್ನ ಹಾಗೆ ಒಬ್ಬ ಒಳ್ಳೆಯ ಡಾಕ್ಟರ್ ಇದ್ದಾರೆ ಅವ್ರ ಹೆಸರು ಡಾಕ್ಟರ್ ಚಂದ್ರಪ್ಪ ನೀನು ಅವ್ರ ಹತ್ರ ಹೋಗು ಅಂತ ಹೇಳಿ ನನ್ನ ಹೆಸರನ್ನ ಹೇಳಿ ಅವ್ರ ಹತ್ರ ಹೋಗು ಅವ್ರು ನೋಡ್ತಾರೆ ಅವರು ನನ್ನಷ್ಟೇ ಒಳ್ಳೆಯ ಡಾಕ್ಟರ್ ನೋಡ್ರಿ ಡಾಕ್ಟರ್ ತಿಮ್ಮಪ್ಪ ಏನ್ ಹೇಳ್ತಾರೆ ಇಲ್ಲಿ ಅವರು ನನ್ನಷ್ಟೇ ಒಳ್ಳೆಯ ಡಾಕ್ಟರ್
ಏನು ತಪ್ಪು ತಿಳಿಯಬೇಡ. ಈ ಮಾತು ಸಂದರ್ಭಕ್ಕೆ ಬೀಳುತ್ತೆ. ಚಂದ್ರಪ್ಪ ಕೂಡ ನನ್ನಷ್ಟು ಒಳ್ಳೆ ಡಾಕ್ಟರ್, ಏನು ತಪ್ಪು ತಿಳಿಬೇಡ, ನೀನು ನನ್ನ ಹತ್ರ ಹೋಗು ಅಂತ ಅಲ್ಲಿ ಅವನನ್ನ ಕಳಿಸಿದ್ರು. ನೋಡ್ರಿ, ಡಾಕ್ಟರ್ ತಿಮ್ಮಪ್ಪ ಬಸ್ಲಿಂಗನನ್ನ ಮುಟ್ಲಿಕ್ಕೂ ಕೂಡ ಅವ್ರಿಗೆ ನೋವು ಆಗ್ತಾ ಇದೆ, ಅವನ ಕಣ್ಣನ್ನ ಪರೀಕ್ಷೆ ಮಾಡ್ಲಿಕ್ಕೂ ಅವ್ರಿಗೆ ನೋವು ಆಗ್ತಾ ಇದೆ. ಮತ್ತೆ ಎಲ್ಲಿ ನಾನು ಇವನನ್ನು ಮುಟ್ಟಿದ್ರೆ ಮತ್ತೆ ಇವನು ಜಾತಿ ಪ್ರಜ್ಞೆಯನ್ನು ಬೆಳೆಸ್ಕೊಂಡು ಮತ್ತೆ ಇದ್ದದ್ದು ಕಣ್ಣನ್ನು ಕಳ್ಕೊತಾನೆ ಅನ್ನುವಂಥ ಭಯ ಹೆದರಿಕೆ ಅವ್ರಿಗೆ. ಸರಿ, ಹಾಗೆ ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರನ್ನ ದ್ವೇಷಿಸದೇ ಇದ್ರೂ ಕೂಡ ಅವ್ರ ಬಗ್ಗೆ ಒಂದು ರೀತಿಯ ಸವಾಲು ಪ್ರಶ್ನೆ ಬೆಳೆದಿತ್ತು ಅವನಲ್ಲಿ. ನೋಡ್ರಿ, ಅವ್ರಿಗೆ ಅವನ ಬಗ್ಗೆ ಡಾಕ್ಟರ್ ತಿಮ್ಮಪ್ಪ ಅವ್ರ ಬಗ್ಗೆ ಬಸಲಿಂಗನಲ್ಲಿ ದ್ವೇಷ ಇಲ್ಲ, ಆದರೆ ತಾನು ಮಾಡಿದ ತಪ್ಪಿಗಾಗಿ ತನ್ನ ಬಂದಂತ ಸಮಸ್ಯೆಗಾಗಿ ಅವನು ಈ ರೀತಿಯಾದಂತಹ ಒಂದು ಭಾವನೆಯನ್ನು ತಳೆದಿದ್ದ. ಇಲ್ಲಿ ಅವರು ಸರಿ, ನಾನು ಅವ್ರ ಬಗ್ಗೆ ಆಗ್ಲಿ ಅಥವಾ ಅವ್ರ ಜಾತಿಯನ್ನ ಕುರಿತು ಮಾತಾಡಿದ್ದಲ್ಲ, ಅವ್ರಿಗೆಲ್ಲ ಗೊತ್ತಾಗಿರ್ಬಹುದು ಅಂತ ಇವ್ನು ಗೊತ್ತಾಯ್ತು. ನೋಡ್ರಿ, ಜನರ ಹತ್ರ ಎಲ್ಲ ಹೇಳ್ಕೊಂತ ಹೋಗಿದ್ದ, ಅವ್ರ ಕೆಳಗಿನ ಜಾತಿಯವರು ನನ್ನನ್ನ ಸ್ಪರ್ಶ ಮಾಡಿದ್ರು, ಮುಟ್ಟಿದ್ರು, ನನ್ನ ಕಣ್ಣ ಆಪರೇಷನ್ ಮಾಡಿದ್ರು, ಅದರಿಂದ ನಾನು ಕಣ್ಣನ್ನು ಕಳ್ಕೊಂಡೆ, ಅವ್ರ ಕೆಳಗಿನ ಜಾತಿಯವರಾಗಿ ನನ್ನನ್ನ ಯಾಕೆ ಮುಟ್ಟಬೇಕಾಗಿತ್ತು ಅಥವಾ ಪರೀಕ್ಷೆ ಮಾಡೋಕ್ಕಿಂತ ಮುಂಚೆ ನನಗೆ ಹೇಳಬಹುದಾಗಿತ್ತು ಅಂತ ಜನರ ಹತ್ರ ಏನೆಲ್ಲ ಟೀಕೆ ಮಾಡಿದ್ದ. ಈ ಟೀಕೆಗಳು ಬಹುಶಃ ಡಾಕ್ಟರ್ಗೆ ಗೊತ್ತಾಗಿರ್ಬೋದು, ನಾನು ಅವ್ರ ಬಗ್ಗೆ ಮಾತಾಡಿದ್ದು, ಅವ್ರ ಜಾತಿ ಬಗ್ಗೆ ಮಾತಾಡಿದ್ದು, ಅದೆಲ್ಲ ಅವ್ರಿಗೆ ಗೊತ್ತಾಗಿರ್ಬೋದು ಅನ್ನುವಂತಹ ಒಂದು ಹುಂಬತನ. ನೋಡ್ರಿ, ಅವನಲ್ಲಿ ಒಂದು ಹುಂಬತನ, ಹುಂಬರ ಹಾಗೆ, ಅಂದ್ರೆ ಏನ್ ಹೇಳ್ಬೇಕು ಏನ್ ಹೇಳ್ಬಾರ್ದು ಅನ್ನೋದು ಗೊತ್ತಿರಲ್ಲ. ಅದನ್ನ ಹೇಳ್ತಾ ಅವನಲ್ಲಿ ಒಂದು ಜಂಬ ಬೆಳೆದಿತ್ತು. ಆ ಜಂಬ ಬೆಳೆದು ತಿಮ್ಮಪ್ಪ ರಾಜಕಾರಣಿ ರುದ್ರಪ್ಪನ ಜೊತೆ ಅಲ್ಲಿಂದ ಹೊರಗೆ ಬಂದ. ತಿಮ್ಮಪ್ಪ ಕೇಳಿದ, ಇವನು ಬಸಲಿಂಗ ಕೇಳ್ತಾನೆ ರಾಜಕಾರಣಿ ರುದ್ರಪ್ಪನನ್ನ, ಈ ಚಂದ್ರಪ್ಪ ಡಾಕ್ಟರ್ ಜಾತಿ ಯಾವುದು, ಅವನ ಜಾತಿ ಬಗ್ಗೆ ಇವನಿಗೆ ತಿಳ್ಕೋಬೇಕು ಅಂತ. ನೋಡ್ರಿ, ಈಗೂ ಕೂಡ ಅವನಲ್ಲಿ ಜಾತಿ ಪ್ರಜ್ಞೆ ಹೋಗಿಲ್ಲ. ಡಾಕ್ಟರ್ ತಿಮ್ಮಪ್ಪ ಅನ್ನೋ ಜಾತಿ ಅವನಿಗೆ ಗೊತ್ತಾಗಿತ್ತು, ಆದ್ರೆ ಅದೇ ಈ ಡಾಕ್ಟರ್ ಚಂದ್ರಪ್ಪನವ್ರ ಜಾತಿ ಯಾವುದು ಅಂತ ಅವ್ನು ತಿಳ್ಕೋಬೇಕಾಗಿತ್ತು. ಅದಕ್ಕವನು ರಾಜಕಾರಣಿ ರುದ್ರಪ್ಪನನ್ನ ಕೇಳಿದ, ಚಂದ್ರಪ್ಪನ ಜಾತಿ ತಿಳ್ಕೊಂಡ. ಅವಾಗ ಅವ್ರು ಹೇಳಿದ್ರು, ರಾಜಕಾರಣಿ ರುದ್ರಪ್ಪ ಹೇಳ್ತಾನೆ, ತಿಮ್ಮಪ್ಪನ ಜಾತಿಯಷ್ಟು ಕೆಟ್ಟದ್ದಲ್ಲ, ಅವರು ಕೆಳಗಿನ ಜಾತಿಯವರೇ, ಆದ್ರೆ ತಿಮ್ಮಪ್ಪನ ಜಾತಿಯಷ್ಟು ಕೆಟ್ಟದ್ದಾಗಿಲ್ಲ, ಅಷ್ಟು ಕೆಳಮಟ್ಟದ್ದಲ್ಲ ಅಂತ ಕೇಳಿ ಸ್ವಲ್ಪ ಅವಾಗ ನಿಸ್ಸೂರಾದ. ನಿಸ್ಸೂರ್ ಅಂದ್ರೆ ನಿರಮ್ಮಳ, ಚಿಂತೆ ಇಲ್ಲದಾಗಾದ. ಆಗ ಹೋಗಿ ಡಾಕ್ಟರ್ ಚಂದ್ರಪ್ಪನವರನ್ನ ನೋಡಿದ, ಅವ್ರು ಭೇಟಿಯಾದ. ಅಲ್ಲಿ ಬಸಲಿಂಗನಿಗೆ ಅವನು ಏನ್ ಅನ್ಕೊಂಡು ಹೋಗಿದ್ದ, ಡಾಕ್ಟರ್ ಚಂದ್ರಪ್ಪನನ್ನ ನೋಡ್ತಾರೆ, ಪರೀಕ್ಷೆ ಮಾಡ್ತಾರೆ, ಅವರು ಒಳ್ಳೆ ಡಾಕ್ಟರ್ ಅಂತ. ಆದ್ರೆ ಅವನಿಗೆ ಅನಿರೀಕ್ಷಿತವಾದಂತ ಒಂದು ಸಂದರ್ಭ ಅಲ್ಲಿ ಕಾದಿತ್ತು. ಬಸಲಿಂಗನ ಎಡಗಣ್ಣಿನ ಪೂರ್ತಿ ಚರಿತ್ರೆಯನ್ನ ಅವನಿಂದ ಎಲ್ಲ ಕೇಳಿದ್ರು ಡಾಕ್ಟರ್. ಕೇಳಿ ಅವನು ಎಷ್ಟು ತಿರುಚಿ ಮಾತಾಡ್ತಾ ಇದ್ದಾನೆ ಅನ್ನೋದು ಅವ್ರಿಗೆ ಗೊತ್ತಾಯ್ತು, ಯಾಕಂದ್ರೆ ಡಾಕ್ಟರ್ ತಿಮ್ಮಪ್ಪನ ಬಗ್ಗೆ ಅವ್ರಿಗೆ ಚೆನ್ನಾಗಿ ಗೊತ್ತು. ಇವನ್ನೆಲ್ಲ ತಿರುಚಿ ಹೇಳ್ತಾ ಇದ್ದಾನೆ, ಎಲ್ಲ ಇದ್ದಿದ್ದನ್ನ ಇದ್ದ ಹಾಗೆ ಹೇಳ್ತಾ ಇಲ್ಲ, ಯಾವುದು ಇವನ್ ಮಾತಿನಲ್ಲಿ ಸ್ಪಷ್ಟತೆ ಇಲ್ಲ, ಅವನು ಸುಳ್ಳು ಹೇಳ್ತಾ ಇದ್ದಾನೆ ಅನ್ನೋದು ಅವ್ರಿಗೆ ಗೊತ್ತಾಯ್ತು. ಡಾಕ್ಟರ್ ತಿಮ್ಮಪ್ಪನವರಿಂದ ಆಗದ ಕೆಲಸ ನನ್ನಂತವರಿಂದ ಸಾಧ್ಯ ಇಲ್ಲ. ನೋಡ್ರಿ, ಚಂದ್ರಪ್ಪ ಹೇಳ್ತಾರೆ, ಡಾಕ್ಟರ್ ತಿಮ್ಮಪ್ಪ ವೈದ್ಯ ಲೋಕದಲ್ಲಿ ಬಹಳ ಪ್ರಾಮಾಣಿಕ ವ್ಯಕ್ತಿ, ಒಬ್ಬ ಪ್ರತಿಭಾವಂತ ವೈದ್ಯ. ಅಂತಹ ಪ್ರಾಮಾಣಿಕ ಪ್ರತಿಭಾವಂತ ವೈದ್ಯ ಡಾಕ್ಟರ್ ತಿಮ್ಮಪ್ಪ, ಅವರಿಂದಲೇ ಈ ಕಣ್ಣಿನ ರೋಗ ಸಾಧ್ಯ ಇಲ್ಲ ಅಂದ್ರೆ ಈ ಒಂದು ಕಣ್ಣಿನ ವಲಯಕ್ಕೆ ಅವರೇ ಬಹಳ ಪ್ರತಿಭಾವಂತ ಡಾಕ್ಟರ್, ಅವರಿಂದ ಸಾಧ್ಯ ಇಲ್ಲ ಅಂದಮೇಲೆ ಇದು ನನ್ನಿಂದ ಸಾಧ್ಯ ಇಲ್ಲ, ನೀನು ಅವರನ್ನೇ ನೋಡಿದ್ರೆ, ಹೋಗಿ ನೋಡಿದ್ರೆ ಮಾತ್ರ ಇರುವ ಒಂದು ಕಣ್ಣನ್ನ ನೀನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ. ನೋಡ್ರಿ, ಈ ಮಾತು ಬಸಲಿಂಗನಿಗೆ ಬಹಳ ವಿಚಿತ್ರ ಇದೆ. ನೀನು ಡಾಕ್ಟರ್ ತಿಮ್ಮಪ್ಪನವ್ರ ಹತ್ರ ಮರಳಿ ಅಲ್ಲೇ ಹೋಗಿ ಅವ್ರ ಹತ್ರ ಕಣ್ಣನ್ನ ಪರೀಕ್ಷೆ ಮಾಡಿಸ್ಕೊಂಡ್ರೆ ಇರುವ ಒಂದು ಕಣ್ಣು ಬಲಗಣ್ಣನ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಅಂತ ಡಾಕ್ಟರ್ ಚಂದ್ರಪ್ಪ ಹೇಳಿದಾಗ ಇವನಿಗೆ ಆಶ್ಚರ್ಯ. ಈ ವಾಕ್ಯ ಸಂದರ್ಭಕ್ಕೆ ಬೆಳೆದಿದೆ, ನೀನು ಅವರನ್ನ ನೋಡಿದ್ರೆ ಮಾತ್ರ ಇರುವ ಒಂದು ಕಣ್ಣು ಉಳಿಯುತ್ತೆ. ಸರಿ, ರಾಜಕಾರಣಿ ರುದ್ರಪ್ಪನೊಂದಿಗೆ ಹೊರಗೆ ಬಂದ ಬಸಲಿಂಗ, ಆದ್ರೆ ಬಿಸಿಲಲ್ಲಿ ಅವನು ಆ ಡಾಕ್ಟರ್ ಹೇಳಿದಂತ ಮಾತು ಅವನಿಗೆ ತಲೆ ಮೇಲೆ ಕೈ ಹೊತ್ಕೊಂಡು ಬಿಸಿಲಲ್ಲಿ ಕೂತ್ಕೊಂಡು ವಿಚಾರ ಮಾಡ್ತಾ ಇದ್ದ. ಯಾರು ಮಾತಾಡಿಸಿದ್ರು ಮಾತಾಡ್ಲಿಲ್ಲ, ಅವನಿಗೆ ಯಾರ ಮಾತುಗಳ ಬಗ್ಗೆ ಗಮನ ಇಲ್ಲ,
ಮಾತನ್ನು ಕಿವಿಗೆ ಬಿಡ್ತಾ ಇಲ್ಲ. ಬಸಲಿಂಗನಿಗೆ ಈಗ ಆ ಬಲಗಣ್ಣಿನ ನೋವು ಭೀಕರ ಆಗ್ತಾ ಇತ್ತು, ಜಾಸ್ತಿ ಆಗ್ತಾ ಇತ್ತು. ಭೀಕರವಾಗಿ ಅಷ್ಟೇ ಇಲ್ಲ, ಆ ಕಣ್ಣು ಮಂದ ಆಗ್ತಾ ಬಂತು, ಕಣ್ಣು ಸರಿಯಾಗಿ ಕಾಣಿಸ್ತಾ ಇಲ್ಲ, ಅಸ್ಪಷ್ಟವಾಗಿ ಕಾಣಿಸ್ತಾ ಇದೆ, ಮಂದ ಆಗ್ತಾ ಇತ್ತು. ಬಸಲಿಂಗನಿಗೆ ಗೊತ್ತಿತ್ತು ನೋಡ್ರಿ, ತನ್ನ ಉಡಾಪೆ ಮಾತು, ತನ್ನ ಮಠದ ಗುರುಗಳು ತನ್ನ ತಾನು ಹೇಳಿದಂತ ಸುಳ್ಳು, ತನ್ನ ಜಾತಿ, ಇದು ಯಾವುದು ತನ್ನ ಕಣ್ಣನ್ನ ಉಳಿಸಲಿಕ್ಕೆ ಸಾಧ್ಯ ಇಲ್ಲ ನೋಡ್ರಿ. ಈಗ ಅವ್ರಿಗೆ ಅರ್ಥ ಆಗತ್ತು, ನನ್ನ ಉಡಾಪೆ ಮಾತು, ನಾನು ಹೇಳಿದಂತ ಸುಳ್ಳು, ನನ್ನ ಜಾತಿ, ಇಷ್ಟು ನಾನು ಜಾತಿಯಿಂದ ಜಾತಿ ಪ್ರಜ್ಞೆ ಬೆಳೆಸ್ಕೊಂಡೆ, ಅದು ಯಾವುದು ಇವತ್ತು ನನ್ನ ಕಣ್ಣನ್ನು ಉಳಿಸಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನನ್ನ ಕಣ್ಣನ್ನು ಉಳಿಸಬೇಕಾದ್ರೆ ಡಾಕ್ಟರ್ ತಿಮ್ಮಪ್ಪನವರಿಂದ ಸಾಧ್ಯ ಅನ್ನೋ ಅದು ಮಾತ್ರ ಸಾಧ್ಯ ಅಂತ ಅವನ ಮನಸ್ಸಿನಲ್ಲಿ ನಿಶ್ಚಿತ ಆಯಿತು. ನೋವು, ದೈಹಿಕ ನೋವು, ಈಗ ಅವನಿಗೆ ದೇಹವನ್ನ ಮೀರಿದಂತ ನೋವು ಈಗ ಏನಾಗ್ತಾ ಇತ್ತು, ಅವನ ಮನಸ್ಸನ್ನು ಕೂಡ ಅದು ತುಂಬುತ್ತಾ ಇತ್ತು. ಡಾಕ್ಟರ್ ತಿಮ್ಮಪ್ಪನವರ ಮಿಂಚಿನಂತಹ ಬೆರಳು ನೋಡ್ರಿ, ಆ ಸೂಟಿಯಾದ, ಆ ಪ್ರೀತಿ ತುಂಬಿದ, ಉತ್ಸಾಹ ತುಂಬಿದ, ಸ್ನೇಹ ಭಾವನೆ ತುಂಬಿದಂತಹ ಆತ್ಮವಿಶ್ವಾಸ, ಆತ್ಮೀಯತೆ, ಆ ಬೆರಳುಗಳು ನೆನಪಾಯ್ತು ಅವನಿಗೆ, ಅವ್ರ ಮುಖ ನೆನಪಾಯಿತು. ಮೊದಲು ಅವನಿಗೆ ಹೋದಾಗ ಅವ್ರ ಅವನ ಜೊತೆ ಯಾವ ರೀತಿಯಾಗಿ ನಡ್ಕೊಂಡಿದ್ರು ಅದೆಲ್ಲ ಅವನಿಗೆ ನೆನಪಾಯಿತು. ಹೀಗೆ ಅವನು ಆ ಪ್ರೀತಿ ತುಂಬಿದ ಮುಖ ಮತ್ತು ಅವರು ಉತ್ಸಾಹ ತುಂಬಿದ ಬೆರಳುಗಳು ನೆನಪಾಯಿತು. ಅವನ ಹೊಲ, ಅದರ ತರ ಅವನ ಕಣ್ಣು ಮುಂದೆ ಬರ್ತಾ ಇದೆ, ಅವನ ಗದ್ದೆ ಹೊಲ ನೆನಪು ಬರ್ತಾ ಇದೆ, ಅವನ ಎತ್ತುಗಳು, ಎತ್ತುಗಳನ್ನ ಸಾಟಿ ಮಾಡಿದ್ದಿಲ್ಲ, ಉಡಲಾರದೆ ಹೊಲ ಭೂಮಿ ಹಾಗೆ ಇದೆ, ಆ ಎತ್ತುಗಳು ನೆನಪಿಗೆ ಬಂತು. ಅವನ ಗದ್ದೆಯ ವಾರೆ, ಗದ್ದೆಯ ವಾರೆ ಅಂದ್ರೆ ಗದ್ದೆಯ ಬದಿಯಲ್ಲಿರುವಂತಹ ಅಲ್ಲಿ ಪಾರಿಜಾತದ ಹೂಗಳು ನೆನಪು ಬರ್ತಾ ಇದೆ, ಅಲ್ಲಿ ಮಾವಿನ ಮರ ನೆನಪು ಬರ್ತಾ ಇದೆ. ಹೀಗೆ ಬಸಲಿಂಗನಿಗೆ ಇದು ತುಂಬಾ ಅನಿರೀಕ್ಷಿತವಾಗಿತ್ತು. ನೇರವಾಗಿ ಅವನು ಏನು ವಿಚಾರ ಮಾಡಲಿಲ್ಲ, ಡಾಕ್ಟರ್ ತಿಮ್ಮಪ್ಪನವರಲ್ಲಿ ಹೋಗ್ತಾನೆ. ಹೋದು ಅಲ್ಲಿ ಡಾಕ್ಟರ್ ತಿಮ್ಮಪ್ಪನವರು ಮುಂದೆ ನಿಂತಾಗ ಬಲಗಣ್ಣಿನಲ್ಲಿ ನೀರು ತುಂಬಿಕೊಂಡಿತ್ತು. ಅವರನ್ನು ನೋಡಿದಾಗ ನೋಡ್ರಿ, ಅವನಿಗೆ ಒಂದು ರೀತಿಯಾದಂತಹ ಒಳಗಡೆ ಇವ್ರ ಬಗ್ಗೆ ನಾನು ಏನೇನೋ ಮಾತಾಡಿದೆ ನೋಡ್ರಿ, ಮತ್ತೆಲ್ಲೇ ಅಲ್ಲೇ ಬರಬೇಕಾಯ್ತು. ಅವನು ಇರುವ ಒಂದು ಕಣ್ಣನ್ನು ಉಳಿಸ್ಕೊಳ್ಳಿಕ್ಕೆ ಡಾಕ್ಟರ್ ತಿಮ್ಮಪ್ಪನವ್ರ ಹತ್ರ ಬರಬೇಕಾಯ್ತು. ಬಲಗಣ್ಣಿನಲ್ಲಿ ನೀರು ತುಂಬಿಕೊಂಡಿದೆ, ನೀರು ತುಂಬಿಕೊಂಡಂತ ತಿಮ್ಮಪ್ಪನವರ ಕೈಯನ್ನು ಹಿಡ್ಕೋತಾನೆ, ಕೈ ಹಿಡ್ಕೊಂಡು ಅವರನ್ನ ಅಪ್ಪಿಕೊಳ್ತಾನೆ, ಗಟ್ಟಿಯಾಗಿ ಅಳತಾನೆ. ಆದ್ರೆ ತಿಮ್ಮಪ್ಪ ಮಾತ್ರ ಚಲಿಸಲಿಲ್ಲ, ಕದಲಲಿಲ್ಲ, ಅವನ ತಲೆಯನ್ನ ನೇವರಿಸಲಿಲ್ಲ ನೋಡ್ರಿ. ಅವ್ರಿಗೆ ಅವನಿಗೆ ಅವನು ಮುಟ್ಟಿದ್ರೇನೆ ಎಲ್ಲ ಅವನು ಏನ್ ಮಾಡ್ಕೊಂಡ್ ಬಿಡ್ತಾನೆ ಅನ್ನುವಂತ ಭಯ. ಅವನ ತಲೆ ನೇವರಿಸಲಿಲ್ಲ, ಅವರಲ್ಲಿಂದ ಅಲ್ಲಿ ಯಾವುದು ಚಲಿಸಲಾರದೆ ಸುಮ್ಮನೆ ಮೌನವಾಗಿ ನಿಂತ್ಕೊಂಡಿದ್ರು. ಆ ಉಸಿರನ್ನ ಹತೋಟಿಗೆ ಬಂದ ಮೇಲೆ ಬಸಲಿಂಗ ಏನೇನೋ ಬಡಬಡಿಸಾಕತ್ತ, ಅವ್ರ ಬಗ್ಗೆ ಏನೇನು ಹೇಳಿದ್ದ, ಏನಿಲ್ಲ, ಎಲ್ಲವನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡಿದ. ಅವನು ಏನ್ ಸುಳ್ಳು ಹೇಳಿದ, ಯಾವ ರೀತಿಯಾಗಿ ತಾನು ಸಮಸ್ಯೆನ ತಂದ್ಕೊಂಡ, ಇದನ್ನೆಲ್ಲ ಹೇಳಿದ ಮೇಲೆ ಅದು ಬಸಲಿಂಗ ಮತ್ತು ಡಾಕ್ಟರ್ ತಿಮ್ಮಪ್ಪ ವೈದ್ಯರಿಗೆ ಮಾತ್ರ ಗೊತ್ತಾಗುವಂತ ಆ ಮಾತುಗಳು, ಅವ್ರಿಗೆ ಅರ್ಥ ಆಗಿತ್ತು ಅವನು ಏನ್ ಹೇಳ್ತಾ ಇದ್ದ ಅಂತ. ಹೀಗೆ ಎದುರಿಗೆ ಕುಳಿತಂತಹ ಬಸಲಿಂಗನನ್ನ ಡಾಕ್ಟರ್ ತಿಮ್ಮಪ್ಪ ಕಣ್ಣಿನ ರೆಪ್ಪೆ ಎವೆ ಇಕ್ಕದೆ, ಕಣ್ಣಿನ ರೆಪ್ಪೆಯನ್ನು ಕೂಡ ಮುಚ್ಚದೆ ಅವನನ್ನೇ ದಿಟ್ಟಿಸಿ ನೋಡ್ತಾ ಕೂತ್ಕೊಂಡ್ರು. ಆತನನ್ನ ತಾವು ಇಷ್ಟಪಡಲು ಕಾರಣ ಏನು ನೋಡ್ರಿ, ಅವ್ರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ. ಈ ಬಸಲಿಂಗನನ್ನ ನಾನು ಇಷ್ಟಪಡಲು ಕಾರಣ, ಮೊದಲು ಅವರು ಅವನನ್ನ ಇಷ್ಟಪಟ್ಟಿದ್ದು ಅವನು ಬಹಳ ಮುಗ್ಧ ವ್ಯಕ್ತಿ, ಪ್ರಾಮಾಣಿಕ ವ್ಯಕ್ತಿ ಅನ್ನುವಂಥದ್ದು. ಆತನಲ್ಲಿ ಮತ್ತೆ ಈ ಮುಗ್ಧತೆ ಮರುಕಳಿಸಿದೆ ನೋಡ್ರಿ. ಈಗ ಮತ್ತೆ ಮೊದಲಿನ ಬಸಲಿಂಗ, ಮೊದಲಿನ ಮುಗ್ಧ ವ್ಯಕ್ತಿ ಹೇಗಿದ್ದ ಅದೇ ರೀತಿಯಾದಂತಹ ಒಂದು ಮುಗ್ಧ ವ್ಯಕ್ತಿ, ಆ ಮುಗ್ಧತೆ ಮತ್ತೆ ಮರುಕಳಿಸಿದೆ. ಅದಕ್ಕಾಗಿ ನಾನು ಇವನನ್ನ ಇಷ್ಟಪಡ್ತಿದ್ದ ಇದನ್ನೇನೋ ಅಂತ ಅನಿಸ್ತಾ ಇತ್ತು. ಅಥವಾ ಅವನ ಜಾತಿ ಯಾವುದು ಅಂತ ನಾನು ಕೇಳಿಲ್ಲ. ಒಬ್ಬ ವೈದ್ಯ ಯಾವ ರೋಗಿಗೂ ನೀನು ಯಾವ ಜಾತಿ ಅಂತ ಕೇಳಿ ಎಂದು ಪರೀಕ್ಷೆ ಮಾಡೋದಿಲ್ಲ. ಜಾತಿ ಯಾವುದು ಅನ್ನೋಂತ ಕೇಳಲಾರ್ದೆ ಅವನಿಗೆ ನಾನು ಚಿಕಿತ್ಸೆಯನ್ನ ನೀಡಿದ್ದಿರ್ಬೋದೇನೋ, ಅದಕ್ಕೆ ಅವನನ್ನ ನಾನು ಇಷ್ಟಪಟ್ಟಿರ್ಬೋದು, ಜಾತಿ ಅನ್ನುವಂತ ಪ್ರಶ್ನೆ ಅವರಲ್ಲಿ ಎಂದು ಬಂದೇ ಇಲ್ಲ. ಹೀಗೆ ಮನುಷ್ಯನ ನೋವಿಗೆ, ಮನುಷ್ಯನ ತೊಡಲಾಟಕ್ಕೆ, ಮನುಷ್ಯನಿಗೆ ಸಾಧ್ಯವಾಗುವಂತಹ
ಸಣ್ಣತನ ಮತ್ತು ಒಳ್ಳೆಯತನಕ್ಕೆ ಸಾಕ್ಷಿಯಾಗಿ ಕಾಣುತ್ತಿದ್ದುದು ಇರಬಹುದು ನೋಡಿ. ಯಾತ ಅವನು ಅವನು ಅವರ ಬಗ್ಗೆ ಇಷ್ಟಪಡಲಿಕ್ಕೆ ಕಾರಣ ಅವನಲ್ಲಿರುವಂತಹ ಒಳ್ಳೆಯತನ, ಅಥವಾ ಅವನು ಸಣ್ಣತನದಿಂದ ಹೇಗೆ ತೊಳಲಾಟಕ್ಕೆ ಒಳಗಾದ, ಏನು ಇಷ್ಟೆಲ್ಲ ಸಮಸ್ಯೆಗಳನ್ನು ತಂದ್ಕೊಂಡ್ಬಿಟ್ನಲ್ಲ, ಕೇವಲ ಒಂದು ಸಣ್ಣತನ ಅವನಲ್ಲಿ ಎಷ್ಟು ಸಮಸ್ಯೆಗಳನ್ನು ಹುಟ್ಟಾಕ್ತಲ್ಲ. ಅದಕ್ಕಾಗಿ ಅವರಿಗೆ ಆ ಮನಸ್ಸಿನಲ್ಲಿ ನೋವಿತ್ತು, ಅದಕ್ಕಾಗಿ ಅವ್ರು ಇಷ್ಟಪಡ್ತಾ ಇದ್ರೇನೋ? ಅಥವಾ ಅವನ ಒಳ್ಳೆಯತನ, ಅವನಿಗೆ ಎಷ್ಟು ಒಳ್ಳೆಯ ಗುಣ ಇದೆ, ಅದಕ್ಕಾಗಿ ಅವನನ್ನು ಇಷ್ಟಪಡ್ತಾ ಇದ್ದೇನೋ ಅಂತ ಅವನನ್ನು ನೋಡ್ತಾ, ಬಸ್ಲಿಂಗನನ್ನು ನೋಡ್ತಾ ಡಾಕ್ಟರ್ ತಿಮ್ಮಪ್ಪ ಅಲ್ಲಿ ಕಣ್ಣು ರೆಪ್ಪೆನ ಅಲಗಾಡಿಸಿದಾರೆ ನೋಡ್ತಾ ಕೂತ್ಕೊಂಡು. ಬಸ್ಲಿಂಗ ಅವರ ನಿಶ್ಚಲವಾದಂತಹ, ನಿಶ್ಚಲ ಅಂದ್ರೆ ಚಲಿಸಲಾರದೆ, ನಿಶ್ಚಲವಾದಂತಹ ಆ ಕಣ್ಣುಗಳನ್ನ ನೋಡ್ತಾನೆ ಇದ್ದ. ತಿಮ್ಮಪ್ಪನವರ ಕಣ್ಣಿನಲ್ಲಿ ನೀರು ಒಸರ್ತಾ ಇತ್ತು, ಒಸರು ಅಂದ್ರೆ ನೀರು ಕಣ್ಣಿಯಲ್ಲಿ, ಕಣ್ಣಲ್ಲಿ, ಕಣ್ಣಿನ ಆಲಿಗಳಲ್ಲಿ ನೀರು ತುಂಬಿಕೊಂಡಿತ್ತು, ಕಣ್ಣುಗಳಲ್ಲಿ ನೀರು ಬರ್ತಾ ಇತ್ತು. ಅದು ಕಣ್ಣಿಂದ ಜಾರುವ ಮೊದಲೇ ಆ ಕಣ್ಣಲ್ಲೇ ಆ ನೀರು ಒಸರ್ತಾ ಇತ್ತು, ಅದು ಕಂಬನಿಯಾಗಿ ಕಣ್ಣೀರಾಗಿ ಕೆಳಗೆ ಹೊರಗೆ ಬರೋದಕ್ಕಿಂತ ಮುಂಚೆ, ಕೆಳಗೆ ಬೀಳೋದಕ್ಕಿಂತ ಮೊದಲೇ ಅವ್ರು ಹೇಳಿದ್ರು, ನೋಡು ಈ ಸಲ ನೀನು ತಲೆಗೆ ನೀರು ಸೋಂಕಿಸಕೂಡದು, ಕಣ್ಣು ಸರಿ ಹೋಗುತ್ತೆ. ಅಂದ್ರೆ ಅರ್ಥ, ನಾನು ಆಪರೇಷನ್ ಮಾಡ್ತೀನಿ, ನಿನ್ನ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡ್ತೀನಿ, ಈ ಸಲ ನೀನು ಕಣ್ಣಿಗೆ ನೀರು ಸೋಂಕಿಸಬಾರ್ದು, ನಿನ್ನ ಕಣ್ಣು ಸರಿ ಹೋಗುತ್ತೆ ಅಂತ ಆ ಮಾತನ್ನ ಅವನು ಹೇಳಿ ಶಸ್ತ್ರಚಿಕಿತ್ಸೆಗೆ ಸಿದ್ಧತೆ ಮಾಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ರು. ಈಗ ಬಸ್ಲಿಂಗ ಅವರನ್ನ ನೋಡ್ತಾ ಇದ್ದ, ಅವನಿಗೆ ಏನನ್ನಿಸ್ತಾ ಇತ್ತಂದ್ರೆ, ಸುಳ್ಳುಗಳಿಂದ ಮುಕ್ತ ಆದಂತ ಮನಸ್ಸು, ಭಾರವಾದಂತ ಮನಸ್ಸು ಈಗ ಹಗುರವಾಗಿತ್ತು, ಸುಳ್ಳುಗಳಿಂದ ಮುಕ್ತ ಆಗಿದ್ದ. ಸುಳ್ಳುಗಳಿಂದ ಮುಕ್ತವಾಗಿ ಬಸ್ಲಿಂಗ ಮಗುವಿನಂತೆ, ಒಂದು ಸಣ್ಣ ಮಗು, ಮುಕ್ತವಾದಂತ ಮಗು ಹೇಗೆ ಕುಳಿತುಕೊಂಡು ನೋಡ್ತಾ ಇರ್ತೇನೆ, ಹಾಗೆ ಅವರ ಶಸ್ತ್ರಚಿಕಿತ್ಸೆ ಮಾಡಲಿಕ್ಕೆ ಅವರು ಆ ಕಡೆ ಈ ಕಡೆ ಚಲಿಸ್ತಾ ಇರುವಾಗ ಅವರ ಚಲನವಲನವನ್ನೇ ನೋಡ್ತಾ ಮೌನವಾಗಿ ಬಸ್ಲಿಂಗ ಅವರನ್ನೇ ನೋಡ್ತಾ ಕೂತ್ಕೊಂಡ. ಇಷ್ಟೆಲ್ಲ ನಾನು ಅವರ ವಿರುದ್ಧ ಟೀಕೆ ಮಾಡಿದ್ರು, ಅವ್ರ ವಿರುದ್ಧ ನನ್ನ ತಪ್ಪುಗಳನ್ನ ಹೇಳಿದ್ರು, ಇವ್ರು ನನ್ನ ಬಗ್ಗೆ ಇನ್ನೂ ಇಷ್ಟು ಪ್ರೀತಿ ವಿಶ್ವಾಸವನ್ನ, ಆತ್ಮೀಯತೆ, ಒಬ್ಬ ವೈದ್ಯನಾದವ್ರಿಗೆ ಇರಬೇಕಾದಂತಹ ನಿಜವಾದ ಗುಣ ಅದು. ಪ್ರಾಮಾಣಿಕ ವೈದ್ಯ ಯಾವಾಗ್ಲೂ ರೋಗಿಯ ಒಂದು ಒಳಿತನ್ನೇ ಬಯಸ್ತಾನೆ, ಅದು ಡಾಕ್ಟರ್ ತಿಮ್ಮಪ್ಪನವರಲ್ಲಿ. ನೋಡ್ರಿ, ಇಲ್ಲಿ ಜಾತಿ ಮುಖ್ಯ ಅಲ್ಲ, ಯಾವ ಜಾತಿ ಇದ್ರೂ ಕೂಡ ಮನುಷ್ಯ ತನ್ನಲ್ಲಿರುವಂತಹ ಮಾನವೀಯತೆ, ಮನುಷ್ಯತ್ವವನ್ನ ಉಳಿಸ್ಕೊಳ್ಳದೇನಿದೆಯಲ್ಲ, ಅದು ನಿಜವಾಗಿ ಮನುಷ್ಯ ಜಾತಿಯಲ್ಲಿ ಇರುವಂತದ್ದು, ಅದು ಡಾಕ್ಟರ್ ತಿಮ್ಮಪ್ಪನವರಲ್ಲಿದೆ. ಅದಕ್ಕೆ ಇಲ್ಲಿ ಜಾತಿ ಪ್ರಜ್ಞೆ ಅನ್ನುವಂಥದ್ದು, ಬಸ್ಲಿಂಗನಲ್ಲಿ ಹುಟ್ಟಿದ ಒಂದು ಜಾತಿ ಪ್ರಜ್ಞೆ ಯಾವ ರೀತಿಯಾದಂತಹ ಸಮಸ್ಯೆಗಳನ್ನ ತಂದು ಒಡ್ತಾ ಇದೆ, ಅದರಿಂದ ಅವನು ಹೇಗೆ ಆತಂಕಕ್ಕೊಳಗಾದ, ಹೇಗೆ ತಳಮಳಕ್ಕೊಳಗಾದ, ಅದರಿಂದ ತನ್ನ ಒಂದು ಸಮಸ್ಯೆಗಳನ್ನ ಹೇಗೆ ಬೆಳೆಸ್ಕೊಂಡ ಅನ್ನುವಂಥದ್ದನ್ನ ಈ ಒಂದು ಗದ್ಯ ಭಾಗದಲ್ಲಿ ಪಿ ಲಂಕೇಶ್ ಅವರು ಹೇಳ್ತಾರೆ. ಮಾನವೀಯತೆ, ಮಾನವೀಯತೆ ಗುಣ ಬಹಳ ಮುಖ್ಯ ಅನ್ನುವಂಥದ್ದು, ಸಮಾನತೆ ಗುಣ. ಇವತ್ತು ನಮ್ಮಲ್ಲಿ ಜಾತಿ ಪ್ರಜ್ಞೆ ಅನ್ನುವಂಥದ್ದು ಹೋಗಿ ಸಮಾನತೆಯ ಗುಣ ಭಾವ ಇವತ್ತು ನಮ್ಮಲ್ಲಿ ಬೆಳಿಬೇಕಾಗಿದೆ ಅನ್ನುವಂಥದ್ದನ್ನ ಈ ಒಂದು ಗದ್ಯ ಭಾಗದಲ್ಲಿ ಪಿ ಲಂಕೇಶ್ ಅವರು ವಿವರಣೆ ಮಾಡಿದ್ದಾರೆ.